ಶುಭೋದಯ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಯೋಗ ಶಿಕ್ಷಕಿ ಅನುಪಮ ಇಂದು ಯೋಗ ಫಾರ್ ಗುಡ್ ಸ್ಲೀಪ್ ಅದಕ್ಕೆ ನಾವು ಕೆಲವೊಂದು ಸುಲಭವಾದ ಅಭ್ಯಾಸಗಳನ್ನು ಮಾಡೋಣ ಮೊದಲಿಗೆ ವ್ಯಾಗ್ ಮಾರ್ಜರಿ ಆಸನ ನಿಧಾನವಾಗಿ ನಿಮ್ಮ ಮ್ಯಾಟಿನ ಮಧ್ಯಭಾಗಕ್ಕೆ ಬನ್ನಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ನಿಮ್ಮ ಅರ್ಧ ಕೈಯಷ್ಟು ಅಳತೆಯನ್ನು ನಿಮ್ಮ ಮಂಡಿಯಿಂದ ಅಳತೆ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅಂಗೈ ಹಸ್ತದಷ್ಟು ಒಂದು ಪಾಮ್ ಅಷ್ಟು ಅಳತೆ ಮಾಡ್ಕೊಳ್ಳಿ ನಿಧಾನವಾಗಿ ನಿಮ್ಮ ಬಟಕ್ಸ್ ಮೇಲೆತ್ತಿ ನಿಮ್ಮ ಕೈಯನ್ನು ನೇರವಾಗಿ ಮಾಡ್ಕೊಳ್ಳಿ ಉಸಿರು ತಗೊತ ಮೇಲೆ ನೋಡಿ ನಿಮ್ಮ ಟೇಲ್ ಬೋನನ್ನು ಸ್ಟ್ರೆಚ್ ಮಾಡಿ ಉಸಿರು ಹೊರ ಹಾಕುತ್ತಾ ನಿಮ್ಮ ಬೆನ್ನಿನ ಭಾಗವನ್ನು ಉಬ್ಬಿಸಿ ನಿಮ್ಮ ಚಿನ್ನನ್ನು ಲಾಕ್ ಮಾಡ್ಕೊಳ್ಳಿ ಮತ್ತು ಉಸಿರು ತಗೊಳ್ಳಿ ಮೇಲೆ ನೋಡಿ ಉಸಿರು ಬಿಡ್ತಾ ಕೆಳಗೆ ನೋಡಿ ಮತ್ತು ಉಸಿರು ತಗೊಂಡು ಮೇಲ್ ನೋಡಿ ಸ್ಟ್ರೆಚ್ ಯುವ ಟೇಲ್ ಬೋನ್ ಟೇಲ್ ಬೋನ್ ಸ್ಟ್ರೆಚ್ ಮಾಡ್ಕೊಳ್ಳಿ ಉಸಿರು ಹೊರ ಹಾಕುತ್ತಾ ಕೆಳಗೆ ನೋಡಿ ಉಸಿರು ತೊಗೊತ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ವಜ್ರಾಸನಕ್ಕೆ ಬನ್ನಿ ಮುಂದಿನ ಅಭ್ಯಾಸ ವ್ಯಾಘ್ರಾಸನ ಮತ್ತು ಫೋರ್ ಲೆಗ್ಗೆ ಬನ್ನಿ ಒಂದು ನಿಮ್ಮ ಅರ್ಧ ಕೈಯಷ್ಟು ಅಳತೆ ತೊಗೊಳ್ಳಿ ಒಂದು ಅಂಗೈ ಹಸ್ತದಷ್ಟು ಅಳತೆ ತೊಗೊಂಡು ನಿಮ್ಮ ಕೈಯನ್ನು ನೇರ ಮಾಡ್ಕೊಳ್ಳಿ ನಿಮ್ಮ ಬಟಕ್ಸ್ನ ಮೇಲೆತ್ತಿ ನಿಮ್ಮ ಬಲಗಾಲನ್ನು ಹಿಂದೆ ಚಾಚಿ ಉಸಿರು ತಗೊತ ಮೇಲ್ ನೋಡಿ ಉಸಿರು ಹೊರ ಹಾಕುತ್ತಾ ಕಾಲನ್ನು ಮಡಿಸಿ ನಿಮ್ಮ ಹಣೆಯ ಭಾಗವನ್ನು ಆದರೆ ನಿಮ್ಮ ಮಂಡಿಗೆ ಟಚ್ ಮಾಡಿ ಮತ್ತು ಉಸಿರು ತಗೊಳ್ಳಿ ಹಿಂದೆ ಚಾಚಿ ಉಸಿರು ಬಿಡ್ತಾ ಮುಂದೆ ಚಾಚಿ ಮತ್ತು ಉಸಿರು ತೊಗೊಳ್ಳಿ ಹಿಂದೆ ಚಾಚಿ ಉಸಿರು ಬಿಡ್ತಾ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಮತ್ತು ಎಡಗಾಲಿಗೆ ಎಡಗಾಲನ್ನು ಚಾಚಿ ಉಸಿರು ತಗೊತಾ ಉಸಿರು ಬಿಡ್ತಾ ಮುಂದೆ ಚಾಚಿ ಮತ್ತು ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ಮುಂದೆ ಚಾಚಿ ಮತ್ತು ಉಸಿರು ತೊಗೊತ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಿಧಾನವಾಗಿ ವಜ್ರಾಸನದಲ್ಲಿ ವಿಶ್ರಮಿಸಿ ನಮ್ಮ ಬ ನಿಮ್ಮ ಬೆನ್ನಿನ ಭಾಗವನ್ನು ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂಥ ಪರಿವರ್ತನೆಗಳನ್ನು ಗಮನಿಸ್ಕೊಳ್ಳಿ ಮುಂದಿನ ಅಭ್ಯಾಸ ಗೋಮುಖಾಸನ ನಿಧಾನವಾಗಿ ನಿಮ್ಮ ಕಾಲನ್ನು ನಿಮ್ಮ ಬಟಕ್ಸನ್ನು ಒಂದು ಸೈಡ್ಗೆ ಈ ಥರ ಮಾಡಿಕೊಂಡು ನಿಮ್ಮ ಕಾಲುಗಳನ್ನು ನೇರವಾಗಿ ಮುಂದೆ ಚಾಚಿ ಎರಡು ಕಾಲುಗಳನ್ನು ಮುಂದೆ ಚಾಚಿ ಎರಡು ಕಾಲನ್ನು ಮುಂದೆ ಚಾಚಿ ಬಲಗಾಲನ್ನು ಮಡಿಸಿ ನಿಮ್ಮ ಬಲಗಾಲನ್ನು ಬಲಗಾಲನ್ನು ಮಡಿಸಿ ಈ ಕಡೆ ಕ್ರಾಸ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಎಡಗಾಲನ್ನು ಮತ್ತೆ ಫೋಲ್ಡ್ ಮಾಡಿಕೊಂಡು ಈ ಕಡೆ ತಗೊಳ್ಳಿ ನಿಮ್ಮ ಬಲಗಾಲು ಮೇಲಿದೆ ಆದ್ದರಿಂದ ನಿಮ್ಮ ಬಲಗೈಯನ್ನು ಮೇಲ್ ಮಾಡ್ಕೊಳ್ಳಿ ಮಡಿಸಿ ಮತ್ತು ನಿಮ್ಮ ಎಡಗೈಯನ್ನು ಹಿಂದಿನಿಂದ ತಗೊಂಡು ಮಡಿಸಿ ನಿಮ್ಮ ಎರಡು ಕೈಯನ್ನು ಲಾಕ್ ಮಾಡ್ಕೊಳ್ಳಿ ಆದರೆ ಯಾರಿಗೆ ಲಾಕ್ ಮಾಡೋದಿಕ್ಕೆ ಆಗೋದಿಲ್ಲ ಅವರು ಈ ಥರ ಬೆಲ್ಟ್ನ ಯೂಸ್ ಮಾಡ್ಕೋಬೋದು ಇದು ಗೋಮುಖಾಸನ ಸೊ ಇದನ್ನು ಒಂದು ಫೈವ್ ಟು ಟೆನ್ ಸೆಕೆಂಡ್ಸ್ ಹೋಲ್ಡ್ ಮಾಡ್ಬೋದು ಇದು ನಿಮ್ಮ ಮನಸ್ಸನ್ನು ರಿಲ್ಯಾಕ್ಸ್ ಮಾಡುತ್ತೆ ಅದರಿಂದ ನಿಮಗೆ ಚೆನ್ನಾಗಿ ನಿದ್ರೆ ಕೂಡ ಬರುತ್ತೆ ನಿಧಾನವಾಗಿ ಸಡಿಲಗೊಳಿಸಿ ಮತ್ತು ಎಡ ಕ ಎಡಭಾಗದಲ್ಲಿ ಮಾಡೋಣ ಎರಡು ಕಾಲನ್ನು ಮುಂದೆ ಚಾಚಿ ಎಡಗಾಲನ್ನು ಮೇಲ್ ಮಾಡ್ಕೊಳ್ಳಿ ಬಲಗಾಲನ್ನು ಕೆಳಗೆ ಮಾಡ್ಕೊಳ್ಳಿ ಈ ಥರ ಫೋಲ್ಡಿಂಗು ಸರಿಯಾಗಿರಬೇಕು ಎರಡೂ ಮಂಡಿ ಒಂದೇ ನೇರಕ್ಕಿರಬೇಕು ಸಾಧ್ಯವಾದರೆ ಇಲ್ಲಾಂದರೆ ಪರವಾಗಿಲ್ಲ ಮತ್ತೆ ಇವಾಗ ಎಡಗೈಯನ್ನು ಮೇಲೆ ಚಾಚಿ ಎಡಗೈಯನ್ನು ಮೇಲೆ ಚಾಚಿ ಮಡಿಸಿ ಮತ್ತು ಬಲಗೈಯನ್ನು ಹಿಂದೆ ತಗೊಂಡು ಲಾಕ್ ಮಾಡಿಕೊಳ್ಳಿ ಲಾಕ್ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಹೇಳಿದ ರೀತಿ ಈ ಥರ ಬೆಲ್ಟನ್ನ ನೀವು ಉಪಯೋಗಿಸ್ಕೋಬೋದು ಬೆಲ್ಟಿನ ಸಹಾಯದಿಂದ ನೀವು ಲಾಕ್ ಆಗಿಲ್ಲ ಅಂದರೆ ಬೆಲ್ಟಿನ ಸಹಾಯದಿಂದ ಇಟ್ಕೋಬೋದು ನಿಮ್ಮ ಮೊಣಕೈ ಮೇಲ್ಮುಖವಾಗಿರಬೇಕು ನಿಮ್ಮ ಬೆನ್ನಿನ ಭಾಗ ನೇರವಾಗಿರಬೇಕು ನಿಮ್ಮ ದೃಷ್ಟಿ ಮುಂದೆ ಇರಬೇಕು ನಿಮಗೆ ಸಾಧ್ಯ ಆದರೆ ಕಣ್ಣು ಮುಚ್ಕೊಳ್ಳಿ ಇಲ್ಲಾಂದರೆ ಕಣ್ಣನ್ನು ತೆರೆದುಕೊಂಡು ನೀವು ನಿಮ್ಮ ಉಸಿರಾಟದ ಕಡೆ ನಿಮ್ಮದು ಗಮನವನ್ನು ಅರಿಸಿ ನಿಧಾನವಾಗಿ ಸಡಿಲಿಸಿ ನಿಮ್ಮ ಎಡಗೈನ ಮೇಲ್ಚಾಚಿ ನಿಧಾನವಾಗಿ ಸಡಿಲಿಸಿ ವಿಶ್ರಮಿಸಿ ಎರಡು ಕಾಲನ್ನು ಮುಂದೆ ಚಾಚಿ ಮುಂದಿನ ಅಭ್ಯಾಸ ಭ್ರಾಮರಿ ಪ್ರಾಣಾಯಾಮ ನೀವು ವಜ್ರಾಸನದಲ್ಲಿ ಕೂತ್ಕೋಬೋದು ಸುಖಾಸನದಲ್ಲಿ ಕೂತ್ಕೋಬೋದು ಪದ್ಮಾಸನದಲ್ಲಿ ಕೂತ್ಕೋಬೋದು ಇಲ್ಲಾಂದರೆ ಪದ್ಮಾಸನ ಈ ಥರ ಕೂತ್ಕೋಬೋದು ಸೊ ಯಾವುದಾದ್ರೂ ಒಂದು ಆಸನದಲ್ಲಿ ನೀವು ಕೂತ್ಕೊಂಡು ಬ್ರಾಮರಿ ಅಂತ ಅಂದರೆ ದುಂಬಿಯ ನಾದ ಸೊ ಆ ಕಂಪನದಿಂದ ನಿಮ್ಮ ಆಪ್ಟಿಕ್ ನರ್ವ್ಸೆಲ್ಲ ಕಾಮ್ ಆಗುತ್ತೆ ಆವಾಗ ನಿಮಗೆ ಒಳ್ಳೆ ನಿದ್ರೆ ಬರುತ್ತೆ ಸೊ ಹೇಗೆ ಮಾಡೋದು ಫಸ್ಟು ನಿಮ್ಮ ತೋರ್ಬೆರಳನ್ನು ನಿಮ್ಮ ಕಿವಿಗೆ ಇಟ್ಕೊಳ್ಳಿ ಕಿವಿಯಲ್ಲಿ ಇಟ್ಕೊಳ್ಳಿ ಉಸಿರು ತಗೊತಾ ಉಸಿರು ಹೊರ ಹಾಕುವಾಗ ಆಕಾರವನ್ನು ಚಾಂಟ್ ಮಾಡಬೇಕು ನಿಮ್ಮ ಬಾಯಿನ ತೆರಿಬಾರ್ದು ಮುಚ್ಕೊಂಡು ಆಕಾರವನ್ನು ಚಾಂಟ್ ಮಾಡಬೇಕು ಸೊ ಹೀಗೆ ಮಾಡೋಣ ಉಸಿರು ತಗೊಳ್ಳಿ ಈ ಥರ ನೀವು ಒಂದು ಐದರಿಂದ ಹತ್ತು ನಿಮಿಷ ಮಾಡೋದರಿಂದ ನಿಮ್ಮ ಮೆದುಳಿಗೆ ತುಂಬ ರಕ್ತ ಸಂಚಾರ ಆಗುತ್ತೆ ಅದರಿಂದ ಅದನ್ನು ಕಾಮ್ ಮಾಡುತ್ತೆ ಆವಾಗ ನಿಮಗೆ ಒತ್ತಡದಿಂದ ನಿಮಗೆ ನಿದ್ದೆ ಬರದೇ ಇರ್ಬೋದು ಅಥವಾ ಮ ಸ ಟೆನ್ಷನ್ನಿಂದ ಇಲ್ಲಾಂದರೆ ಮಾನಸಿಕ ಹಿಂಸೆಯಿಂದ ನಿಮಗೆ ನಿದ್ದೆ ಬರದೇ ಇರ್ಬೋದು ಸೊ ಇದನ್ನು ಮಾಡಿದಾಗ ನಿಮ್ಮ ಮೆದುಳು ಕಾಮ್ ಆಗುತ್ತೆ ಆವಾಗ ಚೆನ್ನಾಗಿ ನಿದ್ದೆ ಬರುತ್ತೆ ನಿಧಾನವಾಗಿ ವಿಶ್ರಮಿಸಿ ಇವಾಗ ಮುಂದಿನ ಅಭ್ಯಾಸ ಯೋಗ ನಿದ್ರಾ ನಿಮ್ಮ ಆಸನವನ್ನು ವಿಶ್ರಮಿಸಿ ನಿಮ್ಮ ಬೆನ್ನಿನ ಭಾಗದ ಮೇಲೆ ಮಲ್ಕೊಳ್ಳಿ ನಿದ್ರೆ ಮಾಡುವಾಗ ನಿಮ್ಮ ರೂಮನ್ನು ಸ್ವಲ್ಪ ಕತ್ತಲೆ ಮಾಡ್ಕೊಳ್ಳಿ ಬೇಕು ಅಂತಂದರೆ ಒಂದು ಇಲ್ಲ ಶಾಲಿಂದ ನಿಮ್ಮ ದೇಹವನ್ನು ಕವರ್ ಮಾಡ್ಕೊಳ್ಳಿ ನಿಮ್ಮ ಅಂಗಯ್ಯಸ್ಥ ಮೇಲ್ಮುಖವಾಗಿರಲಿ ಮುಚ್ಕೊಳ್ಳಿ ನಿಧಾನವಾಗಿ ಉಸಿರು ತಗೊಳ್ಳಿ ನಿಮ್ಮ ಕಾಲಿನ ಬೆರಳಿನಿಂದ ಉಸಿರು ನಿಮ್ಮ ತಲೆಯ ಭಾಗಕ್ಕೆ ಬರಬೇಕು ಮತ್ತು ಉಸಿರುವರ ಹಾಕುವಾಗ ನಿಮ್ಮ ಉಸಿರು ನಿಮ್ಮ ತಲೆಯಿಂದ ಕಾಲಿನ ಬೆರಳದವರೆಗೆ ಬರಬೇಕು ನಿಮ್ಮ ಅಂಗಯಸ್ತ ಮೇಲ್ಮುಖವಾಗಿರಲಿ ಆರಡಿ ದೂರ ಇರಲಿ ನಿಮ್ಮ ದೇಹದಿಂದ ನಿಮ್ಮ ಕಾಲು ಅಗಲವಾಗಿರಲಿ ಮೊದಲಿಗೆ ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಿ ಉಸಿರು ತಗೊತಾ ನಿಮ್ಮ ಹೊಟ್ಟೆಯನ್ನು ಉಬ್ಬಿಸಿ ಉಸಿರು ವರ ಹಾಕುತ್ತಾ ನಿಮ್ಮ ಹೊಟ್ಟೆಯನ್ನು ಒಳಗೆ ಹೇಳ್ಕೊಳ್ಳಿ ಮತ್ತು ಉಸಿರು ತಗೊಳ್ತಾ ನಿಮ್ಮ ಹೊಟ್ಟೆಯನ್ನು ಉಬ್ಬಿಸಿ ಬಲೂನ್ ಥರ ಉಸಿರು ವರ ಹಾಕುತ್ತಾ ಹೊಟ್ಟೆಯನ್ನು ಒಳಗೆ ಹೇಳ್ಕೊಳ್ಳಿ ನಿಧಾನವಾಗಿ ನಿಮ್ಮ ಹತ್ತಿರ ಆಗ್ತಾ ಇರೋವಂಥ ಶಬ್ದಗಳನ್ನು ಗಮನಿಸ್ಕೊಳ್ಳಿ ಎಷ್ಟೊಂದು ಶಬ್ದಗಳು ಬರ್ತಾಯಿದೆ ನಿಮ್ಮ ಹತ್ತಿರ ಇರ್ಬೋದು ನಿಮ್ಮಿಂದ ತುಂಬ ದೂರದಿಂದ ಕೆಲವೊಂದು ಶಬ್ದಗಳು ಬರ್ತಾ ಇರ್ಬೋದು ಅದನ್ನು ನಿಧಾನವಾಗಿ ಗಮನಿಸ್ಕೊಳ್ಳಿ ನಿಮ್ಮ ಮನಸ್ಸಿನಿಂದ ಒಂದು ಸೌಂಡಿಂದ ಇನ್ನೊಂದು ಸೌಂಡು ಒಂದು ಶಬ್ದದಿಂದ ಇನ್ನೊಂದು ಶಬ್ದಕ್ಕೆ ನಿಮ್ಮ ಮನಸ್ಸನ್ನು ತಗೊಂಡು ಹೋಗಿ ಕೆಲವೊಂದು ಶಬ್ದಗಳು ತುಂಬ ಹಾರ್ಶ್ ಆಗಿರ್ಬೋದು ಕೆಲವೊಂದು ತುಂಬ ಪ್ಲೆಸೆಂಟ್ ಆಗಿರ್ಬೋದು ಸೊ ಅದನ್ನು ಜಸ್ಟ್ ಗಮನಿಸ್ಕೊಳ್ಳಿ ಅದಕ್ಕೆ ರಿಯಾಕ್ಟ್ ಮಾಡಬೇಡಿ ಯಾವುದೇ ರೀತಿಯ ಗೊಂದಲಗಳಿಲ್ಲದೇ ನೀವು ಮನಸ್ಸನ್ನು ಒಂದು ಶಬ್ದದಿಂದ ಇನ್ನೊಂದು ಶಬ್ದಕ್ಕೆ ತಗೊಂಡೋಗಿ ನಿಧಾನವಾಗಿ ನಿಮ್ಮ ಮನಸ್ಸನ್ನು ನಿಮ್ಮ ದೇಹದ ಕಡೆ ತಗೊಂಡು ಬನ್ನಿ ಆ ಶಬ್ದದಿಂದ ವಿತ್ಡ್ರಾ ಮಾಡಿಕೊಂಡು ನಿಮ್ಮ ದೇಹದ ಕಡೆ ತೊಗೊಂಡ್ಬನ್ನಿ ಇವಾಗ ಸಂಕಲ್ಪ ಮಾಡ್ಕೊಳ್ಳಿ ಪಾಸಿಟಿವ್ ವಿಶ್ ಅಂತ ಹೇಳ್ತೀವಿ ಅಂದರೆ ನಾನು ಆರೋಗ್ಯವಾಗಿದ್ದೇನೆ ನಾನು ಸಂತೋಷವಾಗಿದ್ದೇನೆ ಅಂತ ಮೂರು ಬಾರಿ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ನಿಧಾನವಾಗಿ ಇವಾಗ ನಮ್ಮ ಮನಸ್ಸನ್ನು ನಿಮ್ಮ ದೇಹದ ಕಡೆ ಹರಿಸಿ ನಿಮ್ಮ ಬಲಭಾಗಕ್ಕೆ ನಿಮ್ಮ ಮನಸ್ಸನ್ನು ತಗೊಂಡು ಹೋಗಿ ಮೊದಲಿಗೆ ನಿಮ್ಮ ಮನಸ್ಸನ್ನು ನಿಮ್ಮ ಅಂಗೈ ಹಸ್ತದ ಹತ್ರ ಹರಿಸಿ ನಿಮ್ಮ ಅಂಗೈ ಅಸ್ತವನ್ನು ವಿಶ್ರಮಿಸಿ ನಿಮ್ಮ ಬೆರಳುಗಳನ್ನು ವಿಶ್ರಮಿಸಿ ನಿಮ್ಮ ಕೈಯನ್ನು ವಿಶ್ರಮಿಸಿ ನಿಮ್ಮ ಭುಜವನ್ನು ವಿಶ್ರಮಿಸಿ ಸಡಿಲಗೊಳಿಸಿ ಮತ್ತು ವಿಶ್ರಮಿಸಿ ನಿಮ್ಮ ಬಲಪಕ್ಕೆಯನ್ನು ವಿಶ್ರಮಿಸಿ ನಿಮ್ಮ ಬಲೆ ತೊಡೆಯನ್ನು ವಿಶ್ರಮಿಸಿ ನಿಮ್ಮ ಬಲ ಮಂಡಿಯನ್ನು ವಿಶ್ರಮಿಸಿ ನಿಮ್ಮ ಕಾಲನ್ನು ಸಂಪೂರ್ಣವಾಗಿ ಬಲಗಾಲನ್ನು ವಿಶ್ರಮಿಸಿ ಈಗ ನಿಮ್ಮ ಗಮನ ಎಡಭಾಗಕ್ಕೆ ಹೋಗಲಿ ನಿಮ್ಮ ಎಡಭಾಗದ ಕೈ ಬೆರಳುಗಳನ್ನು ವಿಶ್ರಮಿಸಿ ಎಡಗೈಯನ್ನು ವಿಶ್ರಮಿಸಿ ನಿಮ್ಮ ಭುಜವನ್ನು ವಿಶ್ರಮಿಸಿ ನಿಮ್ಮ ಪಕ್ಕೆಯನ್ನು ವಿಶ್ರಮಿಸಿ ನಿಮ್ಮ ಎಡಗಾಲು ಮಂಡಿ ಮತ್ತು ಇಮ್ಮಡಿ ಮತ್ತು ಎಡಗಾಲಿನ ಬೆರಳುಗಳನ್ನು ವಿಶ್ರಮಿಸಿ ನಿಮ್ಮ ಗಮನವನ್ನು ನಿಮ್ಮ ಬೆನ್ನಿನ ಭಾಗಕ್ಕೆ ಹರಿಸಿ ನಿಮ್ಮ ಕಾಲಿನ ಹಿಂಭಾಗ ಬಲಭಾಗದ ಕಾಲು ಎಡಭಾಗದ ಕಾಲು ಮತ್ತು ನಿಮ್ಮ ಸೊಂಟ ಮತ್ತು ನಿಮ್ಮ ಬೆನ್ನಿನ ಭಾಗ ನಿಮ್ಮ ತಲೆಯ ಹಿಂದಿನ ಭಾಗ ಮತ್ತು ನಿಮ್ಮ ನೆತ್ತಿಯ ಭಾಗ ಮತ್ತು ನಿಮ್ಮ ಗಮನವನ್ನು ನಿಮ್ಮ ಮುಖದ ಕಡೆ ಹರಿಸಿ ನಿಮ್ಮ ಹಣೆಯ ಭಾಗ ವಿಶ್ರಮಿಸಿ ಕಣ್ಣುಗಳನ್ನು ವಿಶ್ರಮಿಸಿ ನಿಮ್ಮ ಕೆನ್ನೆಯನ್ನು ಮತ್ತು ನಿಮ್ಮ ಕಿವಿಗಳನ್ನು ನಿಮ್ಮ ಮೂಗನ್ನು ವಿಶ್ರಮಿಸಿ ನಿಮ್ಮ ಬಾಯಿಯನ್ನು ವಿಶ್ರಮಿಸಿ ನಿಮ್ಮ ಕತ್ತು ಮತ್ತು ನಿಮ್ಮ ಹೃದಯ ಭಾಗವನ್ನು ವಿಶ್ರಮಿಸಿ ನಿಮ್ಮ ಹೊಟ್ಟೆಯ ಭಾಗವನ್ನು ವಿಶ್ರಮಿಸಿ ನಿಧಾನವಾಗಿ ಇವಾಗ ನಿಮ್ಮ ಬಲಭಾಗ ಎಡಭಾಗ ಹಿಂದಿನ ಭಾಗ ಮತ್ತು ಮುಂಭಾಗ ಸಂಪೂರ್ಣ ಶರೀರವನ್ನು ವಿಶ್ರಮಿಸಿ ನಿಧಾನವಾಗಿ ನಿಮ್ಮ ಮನಸ್ಸಿನಿಂದ ಏನು ಸಂಕಲ್ಪ ಮಾಡಿದ್ರಲ್ಲ ನಾವು ಬಿಗಿನಿಂಗ್ ಆಫ್ ದ ಪ್ರಾಕ್ಟೀಸಲ್ಲಿ ಅದನ್ನು ಮತ್ತೆ ನಿಮ್ಮ ಮನಸ್ಸಿನಿಂದ ಮತ್ತೆ ರಿಪೀಟ್ ಮಾಡಿಕೊಳ್ಳಿ ನಾನು ಆರೋಗ್ಯವಾಗಿದ್ದೇನೆ ನಾನು ಸಂತೋಷವಾಗಿದ್ದೇನೆ ಅನ್ನೋದನ್ನು ಮೂರು ಬಾರಿ ಅದೇ ಪದಗಳನ್ನು ಉಪಯೋಗಿಸ್ಕೊಂಡು ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ನಿಧಾನವಾಗಿ ನಿಮ್ಮ ಮನಸ್ಸನ್ನು ನಿಮ್ಮ ದೇಹದ ಕಡೆ ಅರಿಸಿ ನಿಧಾನವಾಗಿ ನೀವು ಇವಾಗ ನೀವು ಈ ಯೋಗ ನಿದ್ರದಿಂದ ಆಚೆ ಬರೋದಕ್ಕೆ ನಿಮ್ಮ ಕಾಲು ಬೆರಳುಗಳನ್ನು ಅದರಿಸಿ ಮೂವ್ ಮಾಡಿ ನಿಮ್ಮ ಕೈ ಬೆರಳುಗಳನ್ನು ಮೂವ್ ಮಾಡ್ಕೊತ ನಿಮ್ಮ ತಲೆಯನ್ನು ಮೂವ್ ಮಾಡ್ಕೊತ ನಿಮ್ಮ ಎರಡು ಕಾಲನ್ನು ಹತ್ತಿರ ತಗೊಂಬನ್ನಿ ಕೈಯನ್ನು ಹತ್ತಿರ ತಗೊಳ್ಳಿ ಒಂದು ಕ ರೈಟ್ಗೆ ಇಲ್ಲ ಲೆಫ್ಟ್ಗೆ ಬಲಕ್ಕೆ ಎಲ್ಲ ಎಡಕ್ಕೆ ತಿರುಗಿ ನಿಧಾನವಾಗಿ ನಿಮ್ಮ ಶರೀರದಿಂದ ನಿಮ್ಮ ಕೈ ಸಪೋರ್ಟಿಂದ ಕೂತ್ಕೊಳ್ಳೋಕ್ಕೆ ಬನ್ನಿ ನಿಧಾನವಾಗಿ ಕೂತ್ಕೊಳ್ಳಿ ನೋಡಿದ್ರೆ ವೀಕ್ಷಕರೇ ನೀವು ಈ ಎಲ್ಲ ಅಭ್ಯಾಸವನ್ನು ಮಾಡೋದ್ರಿಂದ ನಿಮಗೆ ಖಂಡಿತ ಚೆನ್ನಾಗಿ ನಿದ್ರೆ ಬರುತ್ತೆ ಸೊ ದಯವಿಟ್ಟು ಇದನ್ನು ಅಭ್ಯಾಸ ಮಾಡಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ವಂದನೆಗಳು